ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. 80ಕ್ಕೂ ಹೆಚ್ಚು ದಲಿತ ಕುಟುಂಬಗಳಿಗೆ ಬಯಲೇ ಶೌಚಾಲಯ. ಆದರೂ ಸಹ ತಾಲೂಕು ಪಂಚಾಯಿತಿ ಪ್ರಕಾರ ಶಿರಾ ತಾಲೂಕು ದೊಡ್ಡಬಾಣಗೆರೆ ಗ್ರಾಮ ಪಂಚಾಯಿತಿ ಬಯಲು ಮುಕ್ತ ಶೌಚಾಲಯ ಗ್ರಾಮ ಪಂಚಾಯಿತಿ. ಶಿರಾ ದೊಡ್ಡಬಾಣಗೆರೆ ಗ್ರಾಮ ಪಂಚಾಯಿತಿ ಬಯಲು ಮುಕ್ತ ಶೌಚಾಲಯ ಗ್ರಾಮ ಪಂಚಾಯಿತಿ. ನಮ್ಮ ಹೆಸರು ನೇತ್ರಾವತಿ ಅಂತ. ಇಲ್ಲಿ ತುಂಬಾ ಹೆಣ್ಮಕ್ಳು ತುಂಬಾ ಹಿಂಸೆ ಪಡ್ತಾವ್ರೆ. ಹೊರ್ಗಡೆ ಈ ಗಂಡಸ್ರು ಹೋಗ್ತಾ ಇದ್ರು, ಅಲ್ಲೇ ಕುತ್ಕೊಂಡು ರೀಸೆಸ್ ಮಾಡ್ತಾವ್ರೆ. ತುಂಬಾ ಅಂದ್ರೆ ಜಾಸ್ತಿ ಹಿಂಸೆ ಪಡ್ತಾವ್ರೆ. ಆದಷ್ಟು ನೀವು ಬೇಗನೆ ನಮ್ಗೆ ಏನಾದ್ರೂ ಒಂದ್ ಹೆಲ್ಪ್ ಮಾಡಿ. ಒಬ್ರಿಗೊಬ್ರು ಕೂಲ್ ಇಟ್ಕೊಂಡು ಒಯ್ದಾಡ್ತಾವ್ರೆ ಗೊತ್ತಾ, ಹೆಣ್ಮಕ್ಳು ಅಷ್ಟು ಹಿಂಸೆ ಪಡ್ತಾವ್ರೆ. ನಮ್ಮನೆ ಹತ್ರ ಬಂದೋಯ್ತೀರಾ, ನಮ್ಮನೆ ಹತ್ರ ಬಂದೋಯ್ತೀರಾ ಅಂತ. ನಾವ್ ಎಲ್ಲಿಗೆ ಹೋಗ್ಬೇಕು, ಅಲ್ಲಿ ಹೊರ್ಗಡೆ ಹೋಗಿದ್ರೆ ಅವರು ಜಮೀನ್ದಾರು ಬೈತಾರೆ, ನಮ್ಮಲ್ಲ ಹತ್ರ ಬರ್ತೀರಾ ಅಂತ. ನಾವ್ ಎಲ್ಲಿಗೆ ಹೋಗ್ಬೇಕು, ಇಲ್ಲಿ ಬಾತ್ರೂಮ್ಗಳಿಗೆ ಇಲ್ಲ ಸಪ್ಲೈ. ಇದು ಹೇಗಾಯ್ತು? ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಹಾಗೂ ಈ ವೌ ಉತ್ತರಿಸಬೇಕು. ದೊಡ್ಡ ಬಾಣಗೆರೆ ಎಸ್ಸಿ ಕಾಲೋನಿಗೆ ಭೇಟಿ ಕೊಟ್ಟ ದಲಿತ ಮುಖಂಡರು. ಕಂದಾಯ ಅಧಿಕಾರಿ ಹಾಗೂ ಗ್ರಾಮ ಲೆಕ್ಕಿಗರಿಂದ ಇಂದು ಸ್ಥಳ ಪರಿಶೀಲನೆ. ಕಳೆದ 10 ವರ್ಷಗಳಿಂದ ಕೊಚ್ಚೆ ಹಾಗೂ ಮೂಲಭೂತ ಸೌಕರ್ಯಗಳಿಲ್ಲದೆ ಬದುಕುತ್ತಿರುವ ಎಸ್ಸಿ ಕಾಲೋನಿ ದಲಿತರು. ಆದರೂ ಶಿರಾ ದೊಡ್ಡಬಾಣಗೆರೆ ತಾಲೂಕ್ ಪಂಚಾಯಿತಿ ಪ್ರಕಾರ ಬಯಲು ಮುಕ್ತ ಗ್ರಾಮ ಪಂಚಾಯಿತಿ ಎಂದು ಘೋಷಿಸಿಕೊಂಡಿರುವುದು ಎಷ್ಟರ ಮಟ್ಟಿಗೆ ಸರಿ? ಈ ಕೂಡಲೇ ಸಂಬಂಧಪಟ್ಟವರು ಉತ್ತರಿಸಲಿ. ದೇಶವೇ ತಲೆ ತಗ್ಗಿಸುವಂತಹ ಹೀನಾಯಿ ಸ್ಥಿತಿಯಲ್ಲಿ ಬದುಕನ್ನು ಸವಿಸುತ್ತಿರುವ ದೊಡ್ಡಬಾಣಗೆರೆ ದಲಿತರ ಕುಟುಂಬಗಳನ್ನು ಭೇಟಿ ಮಾಡಿ ಅವರಿಂದ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಶಿರಾ ದಲಿತ ಸಂಘರ್ಷ ಸಮಿತಿಯ ಟೈ ರಂಗನಾಥ್ ಮತ್ತು ಸಂಗಡಿಗರು ಪಡೆದರು. ನಿಮಗೆ ನ್ಯಾಯ ಸಿಗುವವರೆಗೂ ತಾಲೂಕ್ ಪಂಚಾಯಿತಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಭರವಸೆ ನೀಡಿದರು. ಸಮಾಜ ಕಲ್ಯಾಣ ಅಧಿಕಾರಿ ಮಲ್ಲಿಕಾರ್ಜುನ್ ದಲಿತ ಕಾಲೋನಿಗೆ ಭೇಟಿ ಕೊಟ್ಟು ಮಾಹಿತಿ ಸಂಗ್ರಹಿಸಿದರು. ಕಂದಾಯ ಅಧಿಕಾರಿ ಹಾಗೂ ಗ್ರಾಮ ಲೆಕ್ಕಿಗರು ದಿನಾಂಕ 4/12/2019 ಭೇಟಿ ನೀಡಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಶಿರಾ ತಾಲೂಕು ಶಾಶ್ವತ ನೀರಾವರಿ ಹೋರಾಟ ಸಮಿತಿ, ತಾಲೂಕು ಜನಪರ ಒಕ್ಕೂಟ ಸಂಘಟನೆಗಳಿಂದ ಕರೆದಿದ್ದ ಶಿರಾ ಬಂದ್ಗೆ ನೀರಸ ಪ್ರತಿಕ್ರಿಯೆ. 8ನೇ ದಿನಕ್ಕೆ ಕಾಲಿಟ್ಟ ಹೇಮಾವತಿ ನೀರಿಗಾಗಿ ಧರಣಿ ಸತ್ಯಾಗ್ರಹ. ಆದರೂ ಇಂದು ಸಹ ಉಸ್ತುವಾರಿ ಸಚಿವರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಧರಣಿ ನಿರತರನ್ನು ಭೇಟಿ ಮಾಡಲೇ ಇಲ್ಲ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಶಾಶ್ವತ ನೀರಾವರಿ ಹೋರಾಟ ಸಮಿತಿ, ತಾಲೂಕು ಜನಪರ ಸಂಘಟನೆಗಳು ಮತ್ತು ರೈತ ಸಂಘ ದಿನಾಂಕ 4/12/2019 ಕರೆದಿದ್ದ ಶಿರಾ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ನೀರು ಎಲ್ಲರಿಗೂ ಅತ್ಯವಶ್ಯ. ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಗ್ಗಟ್ಟು ಮುಚ್ಚಿ ಜಾಥಾದಲ್ಲಿ ಪಾಲ್ಗೊಳ್ಳಲು ತಿಳಿಸಿದ್ದರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳಲೇ ಇಲ್ಲ. ಆದರೂ ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಮುಖ್ಯ ರಸ್ತೆಯಲ್ಲಿ ಜಾಥಾ ಮೂಲಕ ಸಂಚರಿಸಿ ದುರ್ಗಮ್ಮ ದೇವಸ್ಥಾನದ ಆವರಣದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಾಡ್ತಕ್ಕಂಥ ಸತ್ಯಾಗ್ರಹ ಎಲ್ಲರಿಗೋಸ್ಕರವಾಗಿ, ಯಾವುದೇ ರಾಜಕೀಯ ಪಕ್ಷಕ್ಕಿಲ್ಲ, ಯಾವುದೇ ರಾಜಕೀಯ ಧುರೀಣರನ್ನು ದೂಷಿಸ್ತಕ್ಕಂಥ ಪರಿಸ್ಥಿತಿ ಇಲ್ಲ.
ಎಲ್ಲರಿಗೂ ಬೇಕು, ಎಲ್ಲ ಪಕ್ಷದವ್ರಿಗೂ ನೀರು ಬೇಕು, ಎಲ್ಲ ಮನೆಗಳಿಗೂ ನೀರು ಬೇಕು. ಅದನ್ನ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಳಿಸಿ ಹರಿಯಲಿ ಹರಿಯಲಿ ಹೇಮೆ ನೀರು, ಹರಿಯಲಿ ಹೇಮೆ ನೀರು, ಸಿರಕ್ಕೆ ಸಮೃದ್ಧಿಯಾಗಿ ಹರಿಯಲಿ, ಸಿರಾದ ದಾಹ ತಣಿಸಲಿ ಅಂತ ಹೇಳ್ತಾ ಅತ್ಯವಶ್ಯಕವಾಗಿ ಬೇಕಾಗಿದೆ. ಯಾಕಪ್ಪ ಅಂದರೆ ಶಿರಾ ತಾಲೂಕಿನ ಹಲವು ಭಾಗಗಳಲ್ಲಿ ಇವತ್ತು ಫ್ಲೋರೈಡ್ ನೀರಿದೆ. ಫ್ಲೋರೈಡ್ ನೀರು ಹೆಚ್ಚು ಕಮ್ಮಿ ಹುಲಿಕುಂಟೆ ಭಾಗದಲ್ಲಿ ಅದು ಹೆಚ್ಚಾಗಿದೆ. ಆದ್ದರಿಂದ ನಮಗೆ ಕುಡಿಯೋ ನೀರಿನ ಅವಶ್ಯಕತೆ ಹೆಚ್ಚಿನಾಗಬೇಕಾಗಿದೆ. ನಮಗೆ ಶಿರಾ ತಾಲೂಕಿಗೆ ಏನು ಅಲರ್ಟ್ ಆಗಿದೆ ನೀರು, ಆ ನಮ್ಮ ಪಾಲಿನ ನೀರನ್ನು ನಾವು ಕೇಳ್ತಾ ಇದ್ವಿ. ನಾವು ಯಾವ ಪಾಲನ್ನು ಕೇಳ್ತಾ ಇಲ್ಲ, ಶಿರಾಕ್ಕೆ ಬಂದಿರೋ ಪಾಲನ್ನು ಕೇಳ್ತಾ ಇದ್ವಿ. ಅದನ್ನು ಕೂಡಲೇ ಏನು ಅಧಿಕಾರಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಅದನ್ನು ಕೂಡಲೇ ಬಿಡಬೇಕು. ಇಲ್ಲಾಂದರೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನಾವು ಹೋರಾಟಕ್ಕೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧ ಇದ್ದೀವಿ ಅಂತ ಹೇಳ್ತಾ, ನೀರಿಗೋಸ್ಕರ ಒಂದು ನಮ್ಮ ಪ್ರಾಣ ಕೊಡೋಕ್ಕೋಸ್ಕರ ಸಿದ್ಧ ಇದ್ದೀವಿ ಅಂತ ಹೇಳ್ತಾ. ಈಗಾಗಲೇ ಸತತವಾಗಿ 7-8 ದಿವಸಗಳಿಂದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಏನು ಹೇಮಾವತಿ ನೀರಿಗಾಗಿ ಸತ್ಯಾಗ್ರಹದ ಒಂದು ಧರಣಿಯನ್ನು ಕೂತಿದ್ವಿ. ಈ ಧರಣಿಗೆ ನಿರಂತರವಾಗಿ ಹಲವಾರು ಸಂಘ ಪರಿವಾರದವರು, ದಲಿತ ಸಂಘ ಸಂಸ್ಥೆಗಳು, ಕನ್ನಡಪರ ಸಂಘಟನೆಯವರು, ಹಲವಾರು ಸಂಘ ಸಂಸ್ಥೆಗಳೆಲ್ಲ ಬೆಂಬಲ ಜೋಡಿಸಿ ಅವ್ರ ಜೊತೆ ಕೈ ಜೋಡಿಸಿ ಈಗಾಗಲೇ ಸುಮಾರು 7-8 ದಿನಗಳ ಕಾಲ ಆಗಿದೆ. ಕಾರಣ ಹೇಮಾವತಿ ನೀರು ಏನು ಹಂಚಿಕೆ ಆಗಿತ್ತು, ಇಲ್ಲಿ ರಾಜಕಾರಣಿಗಳ ಅಗ್ಗ ಜಗ್ಗಾಟದಲ್ಲಿ, ಹಾಗೇನೆ ಇಲ್ಲ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನದಿಂದ ಶಿರಾ ತಾಲೂಕಿಗೆ ಬರಬೇಕಾದಂಥ ಹೇಮಾವತಿ ನೀರು ಎಲ್ಲೋ ಒಂದು ಕಡೆ ವಿಫಲವಾಗಿರುವಂಥದ್ದು. ಹೀಗಾಗಿ ಇವತ್ತು ಅನಿವಾರ್ಯವಾಗಿ ಈ ಪ್ರತಿಭಟನೆಯನ್ನು ಮಾಡಬೇಕಾಗಿರುವಂಥ ಪರಿಸ್ಥಿತಿ ಇದೆ. ಕಾರಣ ಹಿಂದೆ ಕೂಡ ಹೇಮಾವತಿ ನೀರು ಬರಬೇಕಾದ ಪ್ರತಿಭಟನೆ ಮೂಲಕ ಎಲ್ಲವನ್ನು ಪ್ರತಿಭಟನೆ ಮೂಲಕನೇ ತಗೊಳ್ಳೋಂಥ ಪರಿಸ್ಥಿತಿ ನಮ್ಮ ರಾಜ್ಯದ ವಿಪರ್ಯಾಸ ಅಂತ ಹೇಳ್ತೀನಿ. ಹಾಗಾಗಿ ಎಲ್ಲ ಸಂಘ ಸಂಸ್ಥೆಯರ ಜೊತೆಗೂಡಿ ಈ ಪ್ರತಿಭಟನೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಇವತ್ತು ಶಿರಾ ತಾಲೂಕಿನಲ್ಲಿ ನಿರಂತರವಾಗಿ ಬರ ಇದೆ. ಹಿಂಗಾರು ಮತ್ತು ಮುಂಗಾರು ಸಂಪೂರ್ಣವಾಗಿ ಬರವನ್ನು ಹೊಂದಿದೆ. ಈ ತಾಲೂಕಿಗೆ ಅಂತರ್ಜಲ ತುಂಬ ಕುಸಿದಿದೆ. ಇವತ್ತು ನಮಗೆ ನಿಗದಿಯಾಗಿರೋಂಥ ಹೇಮೆ ನೀರನ್ನು ಕುಡಿಯೋಕ್ಕೋಸ್ಕರ ನಾವು ಕೇಳ್ತಾ ಇದ್ದೀವಿ. ಆ ನೀರನ್ನು ನಾವು ನಿರಂತರವಾಗಿ ಸುಮಾರು 30 ವರ್ಷದಿಂದ ನೀರಿಗೋಸ್ಕರ ಧರಣಿ ಮಾಡ್ತಾ ಇದ್ದೀವಿ. ಈ ತಾಲೂಕಿನಲ್ಲಿ ನಮ್ಮ ಸಂಘಟನೆ ಮತ್ತು ಹಲವಾರು ರೈತಪರ ಮತ್ತು ಜನಪರವಾದ ಸಂಘಟನೆಗಳು ಈ ತಾಲೂಕಿನಲ್ಲಿ ಮಾಡ್ತಾ ಇದ್ರೂ ಕೂಡ ಇಲ್ಲಿವರೆಗೂ ನಮ್ಮ ಕೂಗು ಈ ಒಂದು ಸರ್ಕಾರಕ್ಕಾಗಲಿ ಒಂದು ತಾಲೂಕು ಆಡಳಿತಕ್ಕಾಗಲಿ ಕೇಳಿಸೇ ಇಲ್ಲ ಅಂತ ಕೇಳಿಸ್ತದೆ. ಆದರೆ ಈ ಹೋರಾಟವನ್ನು ನಾವು ನಿರಂತರವಾಗಿ ನಮಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ. ಈ ಶಿರಾ ತಾಲೂಕು ಬಹಳ ಹಿಂದುಳಿದ ಪ್ರದೇಶ ಆಗಿದೆ. ಇದಕ್ಕೆ ಹೇಮಾವತಿ ನೀರು ನಮಗೆ ಬರಬೇಕು ಅಂತಕ್ಕಂಥದ್ದು ಬಹಳ ದಿನದ ಬೇಡಿಕೆ ಆಗಿದೆ. ಆ ಬೇಡಿಕೆ ಇಲ್ಲೇವರೆಗೂ ಈಡೇರಲಿಲ್ಲ. ಕಾರಣ ಇಲ್ಲಿ ರಾಜಕಾರಣಿಗಳು ಹಿಂದೆ ಬಂದಂತಹ ಎಲ್ಲ ಸರ್ಕಾರಗಳು ರಾಜಕಾರಣಿಗಳು ಅಂತಕ್ಕಿಂತ ಸರ್ಕಾರಗಳು ನಮ್ಮ ತಾಲೂಕನ್ನ ಬಹಳ ಮಲತಾಯಿ ಧೋರಣೆಯಿಂದ ನೋಡಿದ್ದಾವೆ. ಈ ಮಲತಾಯಿ ಧೋರಣೆ ಯಾತಕ್ಕಾಗಿದೆ ಅಂತಂದ್ರೆ ನಾವು ಸರಿಯಾದ ಸಂಘಟಿತರಾಗಿ ಹೋರಾಟಕ್ಕೆ ನಾವು ಧುಮುಕಿಲ್ಲ. ಸಂಘಟಿತರಾಗಬೇಕಾದಂತಹ ಅವಶ್ಯಕತೆ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಪ್ರತಿ ಹಳ್ಳಿನಲ್ಲಿ, ಪ್ರತಿ ಗ್ರಾಮದಲ್ಲಿ, ಪ್ರತಿ ಒಂದು ಹಳ್ಳಿನಲ್ಲೂ ಸಹ ನಮ್ಮ ರೈತ ಸಂಘಗಳನ್ನು ಸಂಘಟನೆಗೊಳಿಸಿ ಈ ಹೋರಾಟವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸಂಘಟಕರಿಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇವಾಗ ನೀರು ಮದ್ಲೂರ್ ಶಿರಾದ ಕೆರೆನೇ ತುಂಬಿಲ್ಲ ಅಂದ್ರೆ ಇನ್ ಮದ್ಲೂರ್ ಕೆರೆಗ್ ನೀರ್ ಎಲ್ಲಿ ಹೋಗಕ್ಕಾಗುತ್ತೆ? ಮೊನ್ನೆ ಒಂದ 8 ದಿವಸದಿಂದ ಧರಣಿ ಕುತ್ಕೊಂಡು ನಾವು ಇದ್ರಲ್ಲಿ ಎಲ್ಲಾ ಹೆಣ್ಮಕ್ಳುಗಳು ಗಂಡ್ಮಕ್ಳೆಲ್ಲ ಭಾಗವಹಿಸಿದೀವಿ, ಆದ್ರೆ ನೀರೇ ಬರ್ತಾ ಇಲ್ಲ. ಈಗ ಶಿರಾದ ಕೆರೆ ತುಂಬಿ ಮತ್ತೆ ಮದ್ಲೂರ್ ಕೆರೆ ಹೋಗ್ಬೇಕು ಅಂದ್ರೆ ಎಲ್ಲರೂ ಜನಗಳೆಲ್ಲ ಒಗ್ಗಟ್ಟಾಗಿ ಬಂದು ಇಲ್ಲಿ ಸೇರಿದ್ರೆ ತಾನೇ ಎಲ್ಲ ಅಧಿಕಾರಿಗಳಿಗಾಗ್ಲಿ ರಾಜಕೀಯ ನಾಯಕರುಗಳಿಗಾಗ್ಲಿ ಇದ್ರ ಬಗ್ಗೆ ಗಮನ ಬರೋದು. ನಾವು ಒಂದ್ ವಾರದಿಂದಲೂ ಇದ್ರ ಬಗ್ಗೆ ಧರಣಿ ಮಾಡ್ತಾನೆ ಇದ್ರು ಯಾರು ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಅಂದ್ರೆ ಇದಕ್ಕೆ ಅರ್ಥನೇ ಇಲ್ಲ. ಈ ಒಂದು ಧರಣಿಗೆ ಬೆಂಬಲವಾಗಿ ಸುಮಾರು ಜನ ಇಲ್ಲಿ ಬಂದಿದ್ದಾರೆ. ಬಂಧುಗಳೇ, ನಾವು ಯಾವುದೇ ರೀತಿಯಾಗಿರ್ತಕ್ಕಂತ ಎಲ್ಲ ಪಕ್ಷಗಳವರು ಸಹ ಸೇರಿ, ಎಲ್ಲ ರಾಜಕೀಯದವರು, ಸಂಘ ಸಂಸ್ಥೆಗಳು ಸಹ ಸೇರಿ ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಾವು ಇನ್ನ ಕೆಲವೇ ದಿನಗಳಲ್ಲಿ ಮದ್ಲೂರ್ ಕೆರೆ ಮತ್ತು ಶಿರಾ ಕೆರೆ ತುಂಬದೆ ಹೋದ್ರೆ ಖಂಡಿತವನ್ನಾಗಿ ನಾವೆಲ್ಲರೂ ಸೇರಿ ತಾಲೂಕು ಆಫೀಸಿನ ಮುಂಭಾಗದಲ್ಲಿ ಅಮರನಾಥ ಉಪವಾಸವನ್ನು ಮಾಡಬೇಕಾಗುತ್ತೆ. ಬಂಧುಗಳೇ, ಈಗಾಗಲೇ ಇವರು ಹೇಳಿದ್ರು ಈ ಏನು ಕೃಷ್ಣ ಮೇಲ್ದಂಡೆ ಇದೆ, 30 ವರ್ಷಗಳಿಂದ ಅದ್ರ ಬಗ್ಗೆ ನಾವು ಕೇಳ್ತಾ ಇದೀವಿ. ನಾವು ಸಣ್ಣ ಹುಡುಗರಿಂದಲೂ ಸಹ ಯಾಕಪ್ಪ ಇದು ಆಗಿಲ್ಲ ಅಂದ್ರೆ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇದೆ. ಆದ್ರಿಂದ ಇದು ಆಗಲೇ ಆಗೇ ಇದೆ.
ಮೊದ್ಲವ್ರಿಗೆ ನೀರ್ ತರೋದಕ್ಕೋಸ್ಕರ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಕಾಲುವೆನ ನಿರ್ಮಾಣ ಮಾಡಿದ್ರು. ಶಿರಾ ತಾಲೂಕು ಅನುದಾನ ರಹಿತ ಖಾಸಗಿ ಶಾಲೆಗಳ ಒಕ್ಕೂಟ ಕೂಡ ತಮಗೆ ಬೆಂಬಲವನ್ನ ಕೊಡ್ತಾ ಪ್ರತಿಯೊಬ್ಬರಿಗೂ ನೀರ್ ಬೇಕು, ಹೋರಾಟ ಮಾತ್ರ ಯಾರಿಗೂ ಬೇಡ. ಇವತ್ತಿನ ಶಿರಾ ಜನ ಸತತ 8-10 ವರ್ಷಗಳಿಂದ ನೀರ್ ಕುಡಿತಾ ಇದ್ದಾರೆ. ಆದ್ರೆ ಈ ಹೋರಾಟ 8-10 ದಿವಸ ಆಗಿದೆ, ಆದ್ರೆ ಈ ಬಂದು ಇಲ್ಲಿ ಯಾರು ಸೇರ್ಕೊಳ್ತಾ ಇಲ್ಲ ಯಾಕೆ? ನಮಸ್ಕಾರ, ನಾನು ಎ ಆರ್ ಶಾಂತರಾಜು. ನಮ್ಮ ಒಂದು ಲೈಫ್ ಇನ್ಸೂರೆನ್ಸ್ ಏಜೆಂಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ಹಾಗೂ ಈ ಒಂದು ಒಕ್ಕೂಟದ ಕಾರ್ಯದರ್ಶಿಯಾಗಿ ನಾನು ನಮ್ಮ ಒಂದು ನಾಗರಿಕರಲ್ಲಿ ಮನವಿ ಮಾಡೋದೇನೆಂದರೆ, ನಿಜವಾಗ್ಲೂ ಯಾವುದೇ ಒಂದನ್ನು ನಾವು ಪಡಿಬೇಕಾದ್ರೆ ನಮಗೆ ಹಕ್ಕಿದೆ, ನಮಗೆ ಬರಬೇಕಾದನ್ನು ಪಡೆಯೋದಕ್ಕೆ ನಮಗೆ ಖಂಡಿತ ಹಕ್ಕಿದೆ. ಯಾಕೆ ಜನ ಸೇರೋದಿಲ್ಲ ಇಂಥ ಒಂದು ಸಂಘಟನೆಗೆ, ಯಾಕೆ ಬೆಂಬಲ ಕೊಡೋದಿಲ್ಲ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಯಾರೋ ಒಬ್ಬ ರಾಜಕಾರಣಿ ಯಾವುದೋ ಒಂದು ಕಾಲ್ ಮಾಡಿದ್ರೆ ಯಾವುದೋ ಹಣದಾಸಿಗೋ ಅಥವಾ ಹೆಂಡದಾಸಿಗೋ ಹೋಗಿ ಮುಗಿಬೀಳ್ತಾರೆ. ಇಂಥ ಒಂದು ನಮ್ಮ ತಾಲೂಕಿನ ನೀರನ್ನು ನಾವು ಪಡೆಯೋದಕ್ಕೆ ಹಲವಾರು ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿದ್ದೀವಿ, ಆದರೆ ಇಲ್ಲಿ ಸೇರ್ತಾ ಇಲ್ಲ ಯಾಕೆ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಖಂಡಿತ ಇದಕ್ಕೆ ಭಾಳ ಬೇಸರ ಆಗುತ್ತೆ. ಪ್ರತಿಯೊಬ್ಬರೂ ಸೇರಿ ನಮ್ಮ ಒಂದು ಈ ಒಂದು ಬೆಂಬಲಕ್ಕೆ ದಯಮಾಡಿ ಸಹಕಾರ ಕೊಟ್ಟು ನಮ್ಮ ಒಂದು ಹೇಮಾವತಿ ಚಾನೆಲ್ನ ನಮಗೇನು ತುಮಕೂರು ಜಿಲ್ಲೆಗೆ ಅಲಾಟ್ ಮಾಡಿದ್ದಾರೆ, ಅದರಲ್ಲೂ ನಮ್ಮ ಶಿರಾಕ್ಕೆ ಏನು ಅಲಾಟ್ ಮಾಡಿದ್ದಾರೆ ಆ ನೀರನ್ನು ಪಡೆಯೋ ಸಲುವಾಗಿ ಗೋವಿಂದಪ್ಪನವರು ಶಿರಾ ತಾಲೂಕಿನ ರೈತ ಸಂಘದ ಗೌರವ ಅಧ್ಯಕ್ಷರು. ನಾನು ಶಿರಾದ ಜನರಲ್ಲಿ ಬೇಡಿಕೊಳ್ಳುವುದು ಏನೆಂದರೆ, ಇಷ್ಟು ಜನ ಇಷ್ಟೊಂದು ಪ್ರಯತ್ನ ಬಿದ್ದು ಹಳ್ಳಿಯೆಲ್ಲ ಬಂದು ಜನ ಇಷ್ಟು ಪ್ರಯತ್ನ ಬಿದ್ದು ಹೋರಾಟ ಮಾಡ್ತಿದ್ರು, ಶಿರಾದಲ್ಲಿ ಇರ್ತಕ್ಕಂಥ ಜನರು ಶಾಸಕರಾಗಲಿ ಹಾಲಿ ಆಗಲಿ ಮಾಜಿ ಆಗಲಿ ಯಾರು ಬಂದು ಇಲ್ಲಿ ಸ್ಪಂದಿಸಿ 8 ದಿನಗಳ ಕಾಲ ಬಾಬರಾದರು, ಏನಾದರೂ ನೀವು ಹೋರಾಟ ಮಾಡ್ತಾ ಇದ್ದೀರಿ, ಏನು ಸಮಾಚಾರ, ನಿಮ್ಮ ಗತಿ ಏನು ಅಂತ ಯಾರಾದರೂ ಕೇಳ್ತಾ ಇದ್ದಾರೆ. ಇಲ್ಲಿ ನ್ಯಾಯ ಎಲ್ಲಿದೆ? ಶಿರಾದಲ್ಲಿ ಇಷ್ಟು ಜನ ಕುಡಿಯುವ ನೀರಿಗೆ ಹೋರಾಟ ಮಾಡಿದರು, ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಯಾರಾದರೂ ಬಂದಿಲ್ಲಿ, ಎಷ್ಟು ಜನ ಸೇರಬೇಕಾಗಿತ್ತು, 10,000 ಜನ ನಮ್ಮ ಹೋರಾಟಕ್ಕೆ ಬರಬೇಕಾಗಿತ್ತು, ಆದರೂ ಬಂದಿಲ್ಲ. ಇಂತಹ ಜನಗಳಲ್ಲಿ ನಾವು ಹೋರಾಟ ಮಾಡುವ ಜನರಲ್ಲಿ ಮುಂದೆ ಬಿದ್ದು ನೋವು ಕೈ ಮುಗಿಸಿಕೊಳ್ಳುವ ಪರಿಸ್ಥಿತಿ ಬಂದಿದೆ. ಜಲ, ಗಾಳಿ ಹಾಗೂ ಬೆಳಕು ಖಾಸಗಿ ಸ್ವತ್ತಲ್ಲ. ನೀರಾವರಿಗೆ ಆದ್ಯತೆ ನೀಡದಿದ್ದರೂ ಕುಡಿಯುವ ನೀರಿಗಾಗಿ ಕೆರೆಗಳನ್ನು ಈಗಲೇ ತುಂಬಿಸಬೇಕು. ಪ್ರೊಫೆಸರ್ ರವಿ ವರ್ಮಕುಮಾರ್ ಅಭಿಮತ. ಹರಿಯಲಿ ಹರಿಯಲಿ, ಬೇಕೇ ಬೇಕು, ಬೇಕೇ ಬೇಕು, ಹರಿಯಲಿ ಹರಿಯಲಿ. ಏತಕ್ಕಾಗಿ ಹೋರಾಟ? ಎಲ್ಲಿಯ ತನಕ ಹೋರಾಟ? ಎಲ್ಲಿಯ ತನಕ ಹೋರಾಟ? ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಹರಿಯಲಿ ಹರಿಯಲಿ, ಹರಿಯಲಿ ಹರಿಯಲಿ. ಅಕಸ್ಮಾತ್ ಅನುಮೋದನೆ ಇಲ್ಲದೆ ಇದ್ರೂ ಹೆಚ್ಚಿನದಾಗಿ ಮಾಡ್ಬೇಕಾಗ್ತಕ್ಕಂಥದ್ದು ನಮ್ಮ ನಮ್ಮನ್ನು ಆಗ್ತಕ್ಕಂಥವ್ರು, ನಮ್ಮ ಯೋಗಕ್ಷ ಇಡೀ ಸಮುದಾಯದ ಯೋಗಕ್ಷ ನೋಡ್ತಕ್ಕಂಥವ್ರ ಜವಾಬ್ದಾರಿ ಇದೆ. ಅದರಿಂದ ಅದು ಆಗಲೇಬೇಕು, ಆಗುವವರಿಗೆ ನಾವು ಗಣಿಸಿದಾಗ ಮಾಡ್ತೀವಿ. ಇನ್ನೊಂದೇ ಮಾತು ವಿಪರ್ಯಾಸ ನಮ್ಮ ತಾಲೂಕಿಗೆ ಏನು ಅಂದರೆ, ಈ ವರ್ಷದಲ್ಲಿ ಒಂದು ಸ್ವಲ್ಪ ರಾಜಕೀಯವಾಗಿ ಯೋಚನೆ ಮಾಡಿದರೂ ಸಹ ರಾಜ್ಯದಲ್ಲಿ ಒಂದು ಸರ್ಕಾರ ಇದೆ, ಇಲ್ಲಿ ಪ್ರತಿನಿಧಿ ಒಂದು ಪಕ್ಷದವರಿದ್ದಾರೆ, ಅದಕ್ಕೆ ತಾರತಮ್ಯ ನಡೀತಿದೆ ಅಂತ ಭಾವಿಸ್ಕೊಳ್ಳೋಣ. ಕೆಲವು ಕಡೆ ಆಗಬಹುದು, ಅನುದಾನವನ್ನು ಕೊಡೋದ್ರಲ್ಲೂ ತಾರತಮ್ಯಗಳಾಗ್ತವೆ. ಆಡಳಿತವ್ರಿಗೆ ಒಂದು ಅನುದಾನ, ವಿರೋಧ ಪಕ್ಷದವ್ರಿಗೆ ಒಂದು ಅನುದಾನ ಸಾಧಿಸಿದ್ರು. ಯಾಕೆ ನಮ್ಮ ಕೆರೆಗಳನ್ನ ತುಂಬಿಸೋಕ್ಕಾಗಲಿಲ್ಲ? ಹೌದಲ್ವಾ? ಇನ್ನು ಸ್ವಲ್ಪ ಉಳಿದುಕೊಳ್ಳ್ರೆ, 2017ರಲ್ಲಿ ನಮ್ಮ ಇವಾಗ ಅನುದಾನ ವ್ಯಕ್ತಪಟ್ಟಿದೆ.
ಎಲ್ಲರ ಜನ್ಮ ನಿಮ್ಮ ಲಗದೆ ಮಾ ನಂಬಿ ನಾನು ಶೇಂಗಾವ ಬಿತ್ತಿದೆ ಮಳೆಯ ನಂಬಿ ನಾನು ಶೇಂಗಾವ ಬಿತ್ತಿದೆ ಬೆಳೆ ಬರುವ ಕಾಲದಲ್ಲಿ ಮೃದುಮ್ಮ ಬೆಳೆ ಬರುವ ಕಾಲದಲ್ಲಿ ಬೆಂಕಿ ಚೀಡೆ ಬಂದಣ್ಣ ಎಲ್ಲೋರ ತಣ್ಣ ನಿನ್ನೊಲ ಗದ್ದೆ ಮಾನೆ ಎಲ್ಲೋರ ತಣ್ಣ ನಿನ್ನೊಲ ಗದ್ದೆ ಮಾನೆ ಪಾಣಿಪಟ್ಟೆ ಹಡ ಇಟ್ಟೆ ದಾಳಿಂಬ್ರೆ ಹಾಕಿಬಿಟ್ಟೆ ಪಾಣಿಪಟ್ಟೆ ಹಡ ಇಟ್ಟೆ ದಾಳಿಂಬ್ರೆ ಹಾಕಿಬಿಟ್ಟೆ ಬಾಯಿ ಬಿಡುವ ಕಾಲದಲ್ಲಿ ರದಣ್ಣ ಕಾಯಿ ಬಿಡುವ ಕಾಲದಲ್ಲಿ ಅವಿಂಗಲ್ಲಿ ಗಾಲ ತಣ್ಣ ಎಲ್ಲೋರ ತಣ್ಣ ನಿನ್ನೊಲ್ಲ ಗದ್ದೆ ಮಾನೆ ಕುಟ್ಬಿಟ್ಟು ಬಿಂದಿಗೆನಲ್ಲಿ ನೀರನ್ನು ಮೇಲಕ್ಕೆತ್ತತಕ್ಕಂಥ ಕೆಲಸವನ್ನ ನಮ್ಮ ಮುಖಂಡರುಗಳು ಮಾಡಬೇಕಾಗಿದೆ. ಜನಗಳಿಗೆ ಅವೇರ್ನೆಸ್ ಅನ್ನು ತರಬೇಕಾಗಿದೆ. ನಾನು ಸುಮಾರು ಗ್ರಾಮಗಳಿಗೆ ಫೋನ್ ಮಾಡಿದೆ, ಸರ್ ನಮಗೆ ಗೊತ್ತೇ ಇಲ್ಲ ಸರ್ ಅಂತಕ್ಕಂಥ ಮನೋಭಾವವನ್ನು ಹೇಳ್ತಾ ಇದ್ದಾರೆ. ಈಗ ಇಡೀ ಸಿರಾ ತಾಲೂಕಿನಲ್ಲಿ ನಮ್ಮ ಪಟ್ಟಣಕ್ಕಲ್ಲಿ ಈ ಕಡೆಯಿಂದ ಒಂದು ಬ್ಯಾನರ್ ಬಂದಿದೆ ವಿನಃ ಇನ್ನು ಇಡೀ ಸಿರಾ ತಾಲೂಕಿನ ಯಾವುದೇ ರೈತ ಸಂಘಗಳಿಲ್ಲ. ಅದನ್ನು ಜನ ಅರ್ಥ ಮಾಡ್ಕೊಳ್ಬೇಕು. ನಾವು ಸಂಘಟನೆಯಲ್ಲಿ ವೀಕಿದ್ದೀವಿ, ಸಂಘಟನೆಗೊಂಡು ಇದಕ್ಕೆ ದಿಟ್ಟ ಹೋರಾಟವನ್ನು ಮಾಡೋಣ. ಇದಕ್ಕೆ ಯಾರೇ ಎದೆಗುಂದಬೇಕಾದದ್ದಿಲ್ಲ. ಇದು ಒಂದು ಪರಿಪಕ್ವ, ಇದು ಕೇವಲ ಪ್ರಾರಂಭಿಕ ಹೋರಾಟ ಅಂತ ಹೇಳಿ ಹೇಳ್ತಾ ನೇರವಾಗಿ ಸ್ಪಷ್ಟವಾಗಿ ವಿಚಾರದ ಪ್ರಸ್ತಾಪವನ್ನು ಮಾಡಿದ್ದಾರೆ. ಈ ರಾಷ್ಟ್ರದ ಜಲ ಅನಿಲ ಗಾಳಿ ಬೆಳಕು ಯಾರ ಖಾಸಗಿ ಸ್ವತ್ತಲ್ಲ. ಯಾವುದೇ ಒಂದು ಊರಿಗಾಗಲಿ ಒಂದು ಜಿಲ್ಲೆಗಾಗಲಿ ಸೇರಿದ್ದಲ್ಲ. ಈ ವಿಚಾರ ಭಾಳ ಹಿಂದೆನೇ ಪ್ರಸ್ತಾಪ ಆಗಿದೆ. ಮೊದಲೂರು ಕೆರೆಗೆ ನೀರು ಸರಬರಾಜು ಮಾಡಬೇಕು ಅಂತ ಅಂದಾಗ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಹೈಕೋರ್ಟಿನಲ್ಲಿ ಮೊಕದ್ದಮೆ ಹೂಡಿ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಬಾರದು, ಕುಣಿಗಲ್ ಮತ್ತು ತುಮಕೂರು ತಾಲೂಕು ರೈತರಿಗೆ ಇದರಿಂದ ಅನ್ಯಾಯವಾಗುತ್ತೆ, ಆದ್ದರಿಂದ ಇದನ್ನು ನಿಲ್ಲಿಸಬೇಕು ಅಂಥೇಳಿ ಹೈಕೋರ್ಟ್ನಲ್ಲಿ ವ್ಯಾಜ್ಯ ಹೂಡಿ ವ್ಯಾಜ್ಯ ಹೂಡಿದಂಥ ಸನ್ನಿವೇಶದಲ್ಲಿ ಆಗ ಶಾಸಕರಾಗಿದ್ದಂಥ ಶ್ರೀ ಜಯಚಂದ್ರರವರು ನನಗೆ ಈ ಮಾಹಿತಿಯನ್ನು ಒದಗಿಸಿ ನೀವು ಈ ಕೂಡಲೇ ಈ ಮೊಕದ್ದಮೆಯಲ್ಲಿ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕ್ಕೊಂಡು ಏನು ಸ್ಟೇ ಆರ್ಡರ್ ಬಂದಿದೆ ಅದನ್ನು ತೆರವು ಮಾಡಿಸ್ಬೇಕು, ಹಾಗೂ ಈ ಮೊಕದ್ದಮೆಯನ್ನು ನೀವು ಕೂಡಲೇ ಬಗೆಹರಿಸ್ಕೊಡ್ಬೇಕು ಅನ್ನೋ ಮಾತನ್ನು ಹೇಳಿದ್ರು. ಕಳ್ಳಮೆಳ್ಳದಿಂದ ಮೊದಲೂರಿಗೆ ನೀರು ಹೋಗುವ ಸುಮಾರು 11 ಗ್ರಾಮಗಳ ಎಲ್ಲ ರೈತರನ್ನು ಆ ಮೊಕದ್ದಮೆಯಲ್ಲಿ ದಾಖಲಿಸಿ ಪಾರ್ಟಿ ಮಾಡಿ ಅವರ ಪರವಾಗಿ ಅರ್ಜಿಯನ್ನು ಹೂಡಿ ಈ ಕಾರ್ಯಕ್ರಮ ಈ ಕಾರ್ಯಯೋಜನೆ ವಿರುದ್ಧ ಇದ್ದಂತಹ ತಡೆಯಾಜ್ಞೆಯನ್ನು ತೆರವುಗೊಳಿಸಿ 2011ನೇ ಇಸ್ವಿಯಲ್ಲೇ ಈ ಒಂದು ವ್ಯಾಜ್ಯವನ್ನು ಕರ್ನಾಟಕ ಹೈಕೋರ್ಟು ವಜಾ ಮಾಡಿ ಇದರಲ್ಲಿ ಏನು ಹುರುಳಿಲ್ಲ, ಇದನ್ನು ಮಾಡಲಿಕ್ಕೆ ಬರೋದಿಲ್ಲ ಅನ್ನೋ ಮಾತನ್ನು ಹೇಳಿದೆ. ಈಗ ಸುಮಾರು 10 ವರ್ಷಗಳಾಗ್ತಾ ಬಂತು ಈ ಕಾರ್ಯಕ್ರಮ ಈ ಒಂದು ಹೈಕೋರ್ಟ್ ಆದೇಶ ಆಗಿ ಇದುವರೆಗೆ ಇನ್ನೂ ಕೂಡ ನಾನು ಈ ಕಾರ್ಯಯೋಜನೆ ಕೈಗೂಡಿಲ್ಲ. ಇದಕ್ಕೆ ನಾನಾ ಕಾರಣಗಳಿರ್ಬೋದು, ಇಲ್ಲಿ ನೆರೆದಿರುವ ನಿಮ್ಮೆಲ್ಲರಿಗೂ ಗೊತ್ತಿದೆ ಯಾಕೆ ನೀರು ಹರಿತಾ ಇಲ್ಲ ಅಂತಂದ್ಬಿಟ್ಟು. ಅದರಲ್ಲೂ ವಿಶೇಷವಾಗಿ ಈ ವರ್ಷ ಕರ್ನಾಟಕದ ಎಲ್ಲ ಕೆರೆಗಳನ್ನು ಒಂದು ಸಲ ಅಲ್ಲ 300 ಬಾರಿ ತುಂಬಿಸುವಷ್ಟು ನೀರು ಕರ್ನಾಟಕದಲ್ಲಿ ಹರಿದು ಸಮುದ್ರದ ಪಾಲಾಗಿದೆ. ಆದಾಗ್ಯೂ ಶಿರಾದ ಕೆರೆಗಳಿಗೆ ಮಾತ್ರ ನೀರು ಬಂದಿದೆ. ಇದೊಂದು ಘೋರವಾದಂತಹ ಅನ್ಯಾಯ. ಇದಕ್ಕೆ ತಾವು ಪ್ರತಿಭಟನೆ ಮಾಡ್ತಾ ಇರೋದು ಭಾಳ ಸೂಕ್ತವಾದಂಥದ್ದು ಮತ್ತು ಸಮರ್ಥನೀಯವಾದಂಥದ್ದು. ಈ ದಿಸೆಯಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಹಾಗೂ ಜನಪರ ಸಂಘಟನೆಗಳ ಒಕ್ಕೂಟಕ್ಕೆ ನಾನು ತುಂಬು ಹೃದಯದ ಅಭಿನಂದನೆ ಹೇಳ್ತಾ ಇದ್ದೇನೆ. ಭಾಳ ಹಿಂದೆನೇ ಆಗಬೇಕಾಗಿದ್ದಂಥ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀರಿ.
ಅದು ಸಂತೋಷದ ವಿಚಾರ. ಇವತ್ತಾದರೂ ಎಚ್ಚೆತ್ಕೊಂಡು ಮಾಡ್ತಾ ಇದ್ದೀರಿ ಅಂತಂದ್ಬಿಟ್ಟು ಭಾಳ ಮುಖ್ಯವಾಗಿ ನಮಗೆ ಗಮನ ಇರಬೇಕಾದಂಥ ಅಂಶ ಏನು ಅಂತಂದರೆ, ಇದು ನೀರಿನ ಕೊರತೆಯಿಂದ ಉದ್ಭವಿಸಿರುವಂತಹ ಕ್ಷಾಮವಲ್ಲ, ಜಲಕ್ಷಾಮವಲ್ಲ. ಆದರೆ ಬಹಳ ಸಂಕುಚಿತ ಮನೋಭಾವಗಳ ಒಂದು ಪರಿಣಾಮವಾಗಿ ಈ ಕಾರ್ಯಕ್ರಮ ಇವತ್ತು ಕೈಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಎಂಟನೇ ದಿವಸದಲ್ಲಿ ಒಂದು ಬೃಹತ್ ಆದಂತ ಒಂದು ಸಾರ್ವಜನಿಕ ಸಭೆಯನ್ನ ಏರ್ಪಾಟ್ ಮಾಡಬೇಕು ಅಂತಕ್ಕಂಥದ್ದು ಏರ್ಪಾಟ್ ಇಟ್ಕೊಂಡಿದ್ವಿ. ಹಾಗೆಯೇ ಶಿರಾನಗರದ ನಾಗರಿಕರಿಗೆ ಸ್ವಯಂ ಬಂದು ಘೋಷಣೆಯನ್ನು ಕೂಡ ಕೊಟ್ಟಿದ್ವಿ. ಸ್ವಲ್ಪ ಅಲ್ಪ ಭಾಗದ ಈ ಸ್ವಯಂ ಬಂದ್ಗೆ ಅಲ್ಪ ಭಾಗದ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಆದರೆ ನಾವು ಬಯಸಿದ್ದು ಬಹುದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ವಿ, ಸಾರ್ವಜನಿಕರಿಂದಲೂ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಇಲ್ಲಿ ಹೋರಾಟ ಮಾಡಬೇಕು ಅಂತ ಹೇಳಿದರೆ ನಿಜವಾಗ್ಲೂ ಮಾನವೀಯತೆ ಅನ್ನೋದು ಎಲ್ಲೋ ಕಳೆದೋಗಿದೆ, ನಾವು ಹುಡುಕೋಬೇಕು ಅಂತ ಅನಿಸುತ್ತೆ. ಬ್ರೀಫಾಗಿ ಎರಡೇ ಎರಡು ಪಾಯಿಂಟ್ ಹೇಳ್ತೀನಿ. ಇಲ್ಲಿ ನಮ್ಮ ಜಯರಾಮಣ್ಣ ಅವರು ಹೇಳಿದ ಹಾಗೆ ಅಥವಾ ನನ್ನ ನಾಲೆಡ್ಜ್ನಲ್ಲಿ ಇರೋ ಹಾಗೆ 900 MCFT ನೀರು ನಮ್ಮ ಕಳ್ಳಂಬೆಳ್ಳದಿಂದ ಮಗಳೂರು ಮತ್ತು ಮಧ್ಯದಲ್ಲಿ ಒಂದು 9-10 ಕೆರೆಗಳು ಇರಬಹುದು, ಅದನ್ನು ಕೊಡೋದಕ್ಕೆ ಸರ್ಕಾರದಿಂದ ರಿಸರ್ವ್ ಆರ್ಡರ್ ಹ್ಯಾಸ್ ಬಿನ್ ಪಾಸ್ಡ್ ಫಾರ್ ದಟ್. ಅದರಲ್ಲಿ 250 MCFT ಕಳ್ಳಂಬೆಳ್ಳ, 200 MCFT ಸಿರಾಕೆರೆ, ಇನ್ನು ಮಿಕ್ಕಿದ್ರಲ್ಲಿ 200 ಮದಲೂರಿಗೆ, ಇನ್ನು ಮಿಕ್ಕಿರೋ 250 ಮಧ್ಯದ 9 or 11 ಕೆರೆಗಳು ಇರಬೇಕು, ಅದನ್ನು ತುಂಬಿಸೋದಕ್ಕೆ ಅಂತ ಹೇಳಿ. ಸಿರಾದಿಂದ ಈ ಕಡೆದು 450 MCFTನ ಮರೆತು ಬಿಡೋಣ ಸದ್ಯಕ್ಕೆ, 250 ಕಳ್ಳಂಬೆಳ್ಳ, 200 ಸಿರಾ. ಅದು ಪೇಪರ್ ವರ್ಕ್ ನಾನು ಹೇಳ್ತಾ ಇರೋದು, ಪ್ರಾಕ್ಟಿಸ್ ಆಗಿಲ್ಲ. ಅವರು ಕೂಡ ನಾವು ಭಾಳ ದುಂಡಾಗಿರಿಂದಲೇ ಇವತ್ತು ಈ ನೀರನ್ನು ಬಳಸ್ಕೊಂಡು ನಮ್ಮ ನೀರಿಲ್ದಂಗೆ ಮಾಡಿದ್ದಾರೆ. ಅವ್ರನ್ನೂ ಕೂಡ ಕೇಳ್ಕೊಳ್ದಿಷ್ಟೇ, ಎಲ್ಲ MLAಗಳನ್ನ ಎಲ್ಲ ಇವ್ರನ್ನೂ ಕೂಡ ನಾವು ಕೇಳ್ಕೊಳ್ದಿಷ್ಟೇ. ನಾವು ಮನುಷ್ಯರು, ನಮಗೂ ದಾಹ ನಡೆದಿದೆ, ನಮಗೂ ಕೂಡ ನೀರಿನ ಅವಶ್ಯಕತೆ ಇದೆ. ಆದ್ದರಿಂದ ನೀವೆಲ್ಲರೂ ಕೂಡ ನಾವು ಸಹಕರಿಸ್ಬೇಕು. ನಾವಿಲ್ಲಿ ಕೊನೆ ಭಾಗದಲ್ಲಿದ್ದೇವೆ ಇವತ್ತು, ಒಬ್ಬ ಈ ಕೊನೆ ಭಾಗದಲ್ಲಿದ್ದು ಯಾವಾಗಲೂ ಕೂಡ ನೀರಿನ ಕಾನೂನು ಯಾವ ರೀತಿ ಇದೆ ಅಂತಂದರೆ ಥೈಲ್ಯಾಂಡ್ನಲ್ಲಿದ್ದೇವೆ ನಾವು. ಯಾವಾಗಲೂ ನೀರನ್ನ ಥೈಲ್ಯಾಂಡ್ನಲ್ಲಿ ಹರಿಸಿ ಆಮೇಲೆ ಮುಂದಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು ಕಾನೂನು ವ್ಯವಸ್ಥೆ ಇದೆ. ಆದರೆ ಅದನ್ನು ಬಿಟ್ಟು ಇವತ್ತು ಅವರೇ ಮುಂಚೆನೆ ಅವರು ನೀರನ್ನು ಹರಿಸ್ಕೊಂಡು ಥೈಲ್ಯಾಂಡ್ನಲ್ಲಿರ್ತಕ್ಕಂಥವ್ರನ್ನ ಮಾನವತೆಯನ್ನು ಮಾಡ್ತು ಇವತ್ತು ಇವತ್ತು ನಮಗೆ ನೀರಿಲ್ದಂಗೆ ಮಾಡಿದ್ದಾರೆ. ದಯವಿಟ್ಟು ನಾನು ಹೇಳೋದಿಷ್ಟೇ, ಎಲ್ಲ ಆಡಳಿತ ವರ್ಗದವರು ಕೂಡ ಎಲ್ಲ ಜಿಲ್ಲಾ ಮಂತ್ರಿಗಳನ್ನು ಕೂಡ ನಾನು ಕೇಳ್ಕೊಳ್ಳೋದಿಷ್ಟೇ, ತಾವು ಮಾನವತೆಯನ್ನು ಪ್ರದರ್ಶನ ಮಾಡಬೇಕು. ನೀವು ಏನು ಭಾಷಣ ಮಾಡ್ತಿದ್ದೀರಿ ಆ ಭಾಷೆಗೆ ತಕ್ಕಂಥ ತಾವು ನಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಜನಾಂಗದ ಭಾವನೆಗಳನ್ನು ಅರಿತು ಅವರು ಹೋರಾಟವನ್ನು ಮಾಡಿದ್ದಾರೆ ಮತ್ತು ಕೃತಿಗಳನ್ನು ಕೂಡ ಮಾಡಿದ್ದಾರೆ, ಸರ್ಕಾರಕ್ಕೆ ಸಹಾಯಗಳನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ. ಅವರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ಈ ಭಾವನೆಯನ್ನು ಹೊರತು ಅವರು ಹಿಂದುಳಿದ ವರ್ಗದ ಅವಶ್ಯಕತೆ ಏನು ಅಂತಕ್ಕಂಥದ್ದು ಕೂಡ ಅವರು ಅರ್ಥಕೊಂಡಿದ್ದಾರೆ. ಅವತ್ತು ಇವತ್ತು ಬಂದಿದ್ದಾರೆ ಅವರು, ನಾನು ವೈಯಕ್ತಿಕವಾಗಿ ಅವರನ್ನು ಈ ಸಮಾಧಾನಕ್ಕೆ ಹಿಂದೆ ನಮಗೆ ಗೊತ್ತಿದ್ದಂಗೆ ನಂಜುನ್ ಸ್ವಾಮಿಯವರು ಈ ರಾಜಕಾರಣಿಗಳನ್ನು ಬಡ್ತಿ ಬಿಡಿಸೋಕ್ಕೆ ಬಾಕ್ವಲ್ ಚಳವಳಿಯನ್ನು ಹಿಂದೆ ಮಾಡಬೇಕು ಅಂತ ಹೇಳಿ ಬಾಕ್ವಲ್ ಚಳವಳಿಯನ್ನು ಮಾಡ್ತಿದ್ರು. ನಾವು ನಮ್ಮ ಶಿರಾ ಭಾಗಕ್ಕೆ ನೀರು ತರಬೇಕು ಮಾತ್ರ ಆಲೋಚನೆ ಸಂಪೂರ್ಣ ನಮ್ಮ ತಲೆಯಲ್ಲಿ ಇಟ್ಕೊಂಡು ನಮ್ಮ ರವಿಕುಮಾರ್ ಅವರ ಅಧ್ಯಕ್ಷತೆ, ಜಯರಾಮಯ್ಯವರು ಮೂಳಿಯಪ್ಪ ಅಧ್ಯಕ್ಷತೆಯಲ್ಲಿ ನಮ್ಮ ರಾಜ್ಯದ
ನಾಯಕರು ರೈತ ಮುಖಂಡರು ಕೂಡ ನಾನು ಈ ಸಭೆಗೆ ಆಹ್ವಾನಿಸ್ತೇನೆ. ಅವರೆಲ್ಲರ ಮುಖೇನ ನಾವು ಬಾಳ್ಕೋ ಚಳಿಯವಳೆಯನ್ನ ಈ ತಾಲೂಕಿನಿಂದ ಮಾಡಬೇಕಂತ ಹೇಳ್ತಾ, ಅದಕ್ಕೆ ಮುಂದಿನ ಭಾಗವಾಗಿ ನಮ್ಮ ರವಿವಾರ ಕುಮಾರ್ ವಿಚಾರ ಹೇಳ್ತಂತ ಹೇಳ್ತಾ, ಹಾಗೂ ಅದು ನ್ಯಾಯಯುತವಾದಂತಹದ್ದು ನನ್ನ ಆಗಿದೆ. ಇದರಲ್ಲಿ ಈ ಹೋರಾಟದಲ್ಲಿ ಎಲ್ಲ ರೀತಿಯ ಸಂಘ ಸಂಸ್ಥೆಗಳು ಪಾಲ್ಗೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಮಾತಾಡಿರ್ತಕ್ಕಂಥವ್ರು ಭಾಳಷ್ಟು ಜನಗಳು ಮಾತಾಡಿರೋ ರೀತಿಯಲ್ಲಿ ನೋಡಿದರೆ, ಈ ನಮಗೆ ಈ ನೀರು ಸುತ್ತಲೂ ಅನ್ನೋ ಮನೋಭಾವ ನಮ್ಮಲ್ಲಿ ಉಂಟಾಗಿದೆ. ಅದಕ್ಕೆ ನಾವು ಅದಕ್ಕೆ ಎದೆಗೊಂಡಬೇಕಾದಂಥ ಅವಶ್ಯಕತೆ ಇಲ್ಲ. ನಾವು ಜೊತೆ ಹೋರಾಟಕ್ಕೆ ಹೇಳಿದ್ರೆ ಸರ್ಕಾರ ಮಣಿಯೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಷ್ಟೇ ಅಲ್ಲ, ನಾನು ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೇನೆ. ಈ ನದಿಗಳು ಯಾವುದೇ ರಾಜ್ಯದ ಸ್ವತ್ತಲ್ಲ, ಇಡೀ ರಾಷ್ಟ್ರದ ಪ್ರತಿಯೊಬ್ಬ ಜನತೆಯ ಸ್ವತ್ತು ಅದು. ಅದಕ್ಕೋಸ್ಕರ ಮೊದಲನೇದಾಗಿ ರಾಷ್ಟ್ರಮಟ್ಟದಲ್ಲಿ ಈ ರಾಷ್ಟ್ರೀಯ ಜಲ ನೀತಿಯನ್ನು ರೂಪಿಸಬೇಕು ಅಂತ ಹೇಳಿ ನಾನು ಈ ವೇದಿಕೆ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡೋದಕ್ಕೆ ಇಷ್ಟಪಡ್ತೇನೆ. ಇದು ಕಾವೇರಿ ನೀರು ಮಂಡ್ಯಕ್ಕೆ ಸೇರಿದ್ದು, ಹಾಸನ ಹೇಮಾವತಿ ನೀರು ಹಾಸನಕ್ಕೆ ಸೇರಿದ್ದು, ಕೃಷ್ಣಾ ನದಿ ಇನ್ನೊಬ್ಬರಿಗೆ ಸೇರಿದ್ದು ಅಲ್ಲ. ಎಲ್ಲ ನದಿಗಳನ್ನು ಇಡೀ ಭಾರತದ ಪ್ರಜೆಗಳಿಗೆ ಸೇರಿದ್ದು ಅನ್ನೋದನ್ನ ಜನ ಮನವರಿಕೆ ಮಾಡಿಕೊಳ್ಬೇಕು ಅಂತ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.